ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖರ್ಗೆ ಸಾಹೇಬ್ರ ಒಂದು ವಿಡಿಯೋ ಈಗ ಕೈಪಾಳ್ಯಕ್ಕೆ ಮತ್ತಷ್ಟು ಮುಜುಗರವನ್ನು ತಂದಿಟ್ಟಿದೆ ಕಮಲಪಾಳ್ಯ ಟ್ವೀಟ್ ಪ್ರಹಾರವನ್ನೇ ಶುರು ಮಾಡಿರೋದು ಗ್ಯಾರಂಟಿಗಳ ಗೊಂದಲದಲ್ಲಿರುವಂತಹ ಕಾಂಗ್ರೆಸ್ಗೆ ಯಾವ ರೀತಿ ಬಹುದೊಡ್ಡ ಸವಾಲಿಗೆ ಎದುರಾಗಿದೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ಕೈಪಾಳ್ಯಕ್ಕೆ ಇಷ್ಟೆಲ್ಲ ಗೊಂದಲ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈಗ ಸದ್ಯ ಬಹುದೊಡ್ಡ ಸವಾಲು ಎದುರಾಗೋದಿಕ್ಕೆ ಕಾರಣ ಕ್ಲಾರಿಟಿ ಇಲ್ಲದೇನೆ ಯೋಚನೆ ಮಾಡದೇನೆ ಸರಿಯಾಗಿ ಅಳೆದು ತೂಗದೇನೆ ಪ್ರಣಾಳಿಕೆಯಲ್ಲಿ ಈ ಐದು ಅಂಶಗಳನ್ನ ಸೇರಿಸಲಾಯ್ತಾ ಅನ್ನೋ ಪ್ರಶ್ನೆ ಬಹುದೊಡ್ಡ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಈಗ ಇದೊಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಿ ಜೆ ಪಿಗಳಿಗೆ ಆಹಾರ ಸಿಕ್ಕಂಗಾಗಿದೆ ಮೊದಲು ಅಕ್ಕಿ ಸ್ಟೇಟಸ್ ನೋಡಿಬಿಡೋಣ ಏನಾಗಿದೆ ಗ್ಯಾರಂಟಿ ಯೋಜನೆ ಜಾರಿಗೆ ತರೋ ನಿಟ್ಟಿನಲ್ಲಿ ಖಂಡಿತ ನಾವು ಕೊಡದೆ ಮಾತು ತಪ್ಪೋರು ಅಲ್ಲ ಅಂತ ಸಿದ್ದರಾಮಯ್ಯವ್ರು ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ ಕಷ್ಟನೂ ಸುಖನೋ ಕೊಡ್ತೀವಿ ಅಂತ ಹಾಗೆ ಅಕ್ಕಿ ಲಕ್ಷ ಲಕ್ಷ ಟನ್ ಗಟ್ಟಲೆ ಕೊಳಿತಾ ಇದ್ರು ಅಂದರೆ ಅಷ್ಟು ಸ್ಟಾಕ್ ಇದ್ರೂ ಕೂಡ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯವರು ಹಾಗೆ ಕೇಂದ್ರೀಯ ಭಂಡಾರ ಕೇಂದ್ರೀಯ ಏಜೆನ್ಸಿಗಳಿಂದ ನಾವು ಖರೀದಿ ಮಾಡ್ತೀವಿ ಟೆಂಡರ್ ಪ್ರಕ್ರಿಯೆ ಮೂಲಕ ಎನ್ ಸಿ ಸಿ ಎಫ್ನಂತಹ ಕೇಂದ್ರೀಯ ಏಜೆನ್ಸಿಗಳಿಂದ ಅಂತ ಈಗ ನಿರ್ಧಾರ ತಗೊಂಡಿದ್ದಾರೆ ಬೇರೆ ರಾಜ್ಯಗಳ ಲೆಕ್ಕಾಚಾರ ಯಾಕೋ ವರ್ಕೌಟ್ ಆಗ್ತಿಲ್ಲ ಇದು ಅಕ್ಕಿ ಸ್ಟೇಟಸ್ ಜುಲೈ ಅಕಸ್ಮಾತ್ ಸಮಸ್ಯೆ ಆಗತ್ತೆ ಈಗ ಟೆಂಡರ್ ಪ್ರಕ್ರಿಯೆನೇ ಲೇಟ್ ಆಗೋದ್ರಿಂದ ಆಗಸ್ಟ್ಗೆ ಹೋಗೋ ಸಾಧ್ಯತೆ ಕಂಡು ಬರ್ತಿದೆ ಇದು ಅನ್ನಭಾಗ್ಯದಾಯಿತು ಇನ್ನು ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಈಸಿ ಆಗೋ ಥರ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ನಾನೇ ಹೋಲ್ಡ್ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೇರೆ ಎಲ್ಲ ಈಸಿಯಾಗಿ ಕೊಡೋದಕ್ಕೆ ಅಂತ ಇದರ ನಡುವೆ ನೋಡಿ ಈಗ ಖರ್ಗೆ ಅವರು ಮಾತಾಡಿರುವಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದು ಏನು ಈಗಾಗಲೇ ಸುಮಾರು ವೀಡಿಯೋಗಳೆಲ್ಲ ಓಡಾಡ್ತಿದೆಯಲ್ಲ ಮಹದೇವಪ್ಪ ನಿಂಗೂ ಫ್ರೀ ನನಗೂ ಫ್ರೀ ಅಂತ ಸಿದ್ದರಾಮಯ್ಯವ್ರು ಹೇಳಿರೋದು ಡಿ ಕೆ ಶಿವಕುಮಾರ್ ಫ್ರೀ ಫ್ರೀ ಅಂತ ಹೇಳಿರೋದು ಎಲ್ಲ ಜಮೀರ್ ಅಹಮದ್ ಅವರ ಪ್ರಚಾರದ ವಿಡಿಯೋ ಎಲ್ಲ ಹೇಗೆ ಸದ್ದು ಮಾಡ್ತಿದ್ಯೋ ಅದಕ್ಕೆ ಈಗ ಮತ್ತೊಂದು ದೃಶ್ಯ ಸೇರ್ಪಡೆಯಾಗ್ತಿದೆ ಅವರ ಬಿಗ್ ಬ್ಲಂಡರ್ ಅಂತಾನೆ ಈಗ ಸದ್ದು ಮಾಡ್ತಿರೋದು ಎ ಐ ಸಿ ಸಿ ಅಧ್ಯಕ್ಷರಾಗಿ ಅವರಿಗೆ ಮಾಹಿತಿನೇ ಇರಲಿಲ್ವೋ ಅಥವಾ ಕಾಂಗ್ರೆಸ್ಗೆ ಕ್ಲಾರಿಟಿನೇ ಇರಲಿಲ್ವೋ ಘೋಷಣೆ ಮಾಡುವಾಗ ಅಂತ ಏನು ಹೇಳ್ತಾರೆ ಖರ್ಗೆ ಅವರು ಕೇಳಿಸ್ಕೊಳ್ಳಿ ನಿಮ್ಮ ಮುಂದೆ ಆ ವೀಡಿಯೋನೂ ಇಡ್ತೀವಿ ಮಹಿಳೆಯರು ನಮ್ಮ ತಾಯಂದರು ಹೆಣ್ಮಕ್ಳು ಆಸ್ಪತ್ರೆಗೆ ಹೋಗ್ಬೇಕಾ ಫ್ರೀ ಗಂಡನ ಮನೆಗೆ ಹೋಗ್ಬೇಕಾ ತಾಯಿ ಮನೆಯಿಂದ ತವರ್ ಮನೆಗೆ ಹೋಗ್ಬೇಕಾ ಎಲ್ಲೂ ಓಡಾಟ ಮಾಡೋದಾದ್ರೂ ಫ್ರೀ ಫ್ರೀ ಅಂತ ಹೇಳ್ತಾರೆ ಸೊಲ್ಲಾಪುರಕ್ಕೆ ಹೋಗೋಕ್ಕೂ ಫ್ರೀ ಪೂನಾಗ ಹೋಗೋಕ್ಕೂ ಫ್ರೀ ಅಂದ್ರೆ ಅಂತರಾಜ್ಯ ಓಡಾಟಾನು ಫ್ರೀ ಅಂತ ಖರ್ಗೆ ಅವರು ಘೋಷಣೆ ಮಾಡಿದಂತ ವಿಡಿಯೋ ಇದು ಈಗ ಇದನ್ನ ಯತ್ನಾಳ್ ಅವರು ಟ್ವೀಟ್ ಮಾಡಿಕೊಂಡು ನೋಡಿದ್ರ ನಿಮ್ಮ ದೊಡ್ಡ ನಾಯಕರ ಕಥೆ ಅಂತ ಕಾಲೆಳಿತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥವ್ರಿಗೆ ತವರ್ ಮನೆಗೆ ಹೋಗ್ತಕ್ಕಂಥವ್ರಿಗೆ ಗಂಡನ ಮನೆಗೆ ಬರ್ತಕ್ಕಂಥವರಿಗೆ ಎಲ್ಲರಿಗೆ ಪುಕ್ಕಟ್ಟೆ ಬಸ್ಸು ನೀವೆಲ್ಲರೂ ಹೋಗಿ ನೀವು ಹೋಗ್ರಿ ಮಂಗಳೂರ್ಗೋಗ್ರಿ ಹೋಗ್ರಿ ಪೂನಾಕ್ ಹೋಗ್ರಿ ಬೊಂಬೆ ಎಲ್ಲೇ ಹೋಗ್ರಿ ನಮ್ಮ ಬಸ್ನಲ್ಲಿ ಪುಕ್ಕಟ್ಟೆ ಹಾಗೆ ಇನ್ನೂ ಒಂದು ಖರ್ಗೆ ಅವರು ರಾಜ್ಯದ ಜನರ ಹಿತಾಸಕ್ತಿಯಿಂದ ಈ ಅಕ್ಕಿ ಸಮಸ್ಯೆಯನ್ನು ಕೇಂದ್ರವೇ ನೀಗಿಸಬೇಕು ಅಕ್ಕಿ ಕೊಡಬೇಕು ಕೇಂದ್ರ ಅಂತ ಹಕ್ಕೊತ್ತಾಯ ಮಾಡಿ ಟ್ವೀಟ್ ಕೂಡ ಮಾಡಿದ್ದಾರೆ ಅದನ್ನ ಇಟ್ಕೊಂಡು ಬಿ ಎಲ್ ಸಂತೋಷ್ ಅವರು ತಿರುಗೇಟ್ ಕೊಟ್ಟಿರೋದು ಆಯಿತು ಸಾಹೇಬ್ರೆ ಕಾಂಗ್ರೆಸ್ನ ಭರವಸೆಗಳನ್ನ ಈ ಗ್ಯಾರಂಟಿಗಳನ್ನು ಈಡೇರಿಸುವಂಥ ಔಟ್ಸೋರ್ಸ್ ಬಿ ಜೆ ಪಿ ಕೊಟ್ಬಿಡಿ ಅಂತ ಈ ರೀತಿ ಈಗ ಬಿ ಜೆ ಪಿಗೆ ಆಹಾರ ಆಗ್ತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿಗೊಂದಲ್ಲ ಅಷ್ಟೇ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಏನಂತ ಹೇಳ್ಕೊಂಡಿದ್ದಾರೆ ಏನಾಗ್ಬಿಡುತ್ತೆ ಲೇಟಾಗಿ ಕೊಟ್ಟರೆ ಏನಾಗ್ಬಿಡುತ್ತೆ ಈಗ ಐದು ಕೆ ಜಿ ಕೊಡ್ತಾ ಇಲ್ವಾ ಇನ್ನು ಐದು ಕೆ ಜಿ ಸೇರಿಸಿ ಕೊಡುವಲ್ಲಿ ಒಂದೆರಡು ತಿಂಗಳು ಡಿಲೇ ಆಗಬಹುದಷ್ಟೇ ನಾವು ಯಾವುದನ್ನು ಕೊಡಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿರೋದಕ್ಕೆ ಯತ್ನಾಳ್ ಅವರು ಯಾವ ನೈತಿಕತೆ ಮೇಲೆ ಹೇಳ್ಕೊಳ್ತಾ ಇದ್ರೆ ಐದ್ ಕೆಜಿ ನಿಮ್ದು ಅಂತ ಐದು ಕೆ ಜಿ ಕೇಂದ್ರದಿಂದ ಕೊಡ್ತಿರೋದು ಅಂತ ಚಾಟಿ ಬೀಸಿರೋದು ಸೊ ಈಗ ಕಮಲಪಾಳ್ಯ ಸ್ವಲ್ಪ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ ನಾಯಕತ್ವದ ಗೊಂದಲದಲ್ಲಿ ಮುಳುಗಿರುವ ಬಣಜಗಳದಿಂದಾಗಿ ಬೆಂಡ್ ಆಗಿರುವಂತಹ ರಾಜ್ಯ ಬಿ ಜೆ ಪಿ ಈಗ ಗ್ಯಾರಂಟಿಗಳ ಗೊಂದಲದಿಂದಾಗಿ ಜೀವ ಪಡ್ಕೊಳ್ತಾ ಇದೆ ದೊಡ್ಡ ಸೋಲಿನ ಬಳಿಕ ಮತ್ತು ಕಾಂಗ್ರೆಸ್ನ ಈ ವಿಡಿಯೋಗಳೇ ದೊಡ್ಡ ದೊಡ್ಡ ನಾಯಕರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರ ವಿಡಿಯೋಗಳೇ ಈಗ ಬಿಜೆಪಿ ಅಸ್ತ್ರ ಆಗ್ತಿರೋದು ಮಾಹಿತಿ ನಿಮ್ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು